ಹಾಯ್ ಎವ್ರಿವನ್, ಸಿ ಇ ಟಿ ಅಪ್ಡೇಟ್ ಕ್ಯಾನ್ಮಿಗೆಲ್ಲ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಒಂದೆಲ್ಲ ಕೂಡ ಇರ್ತದೆ. ಯಾವುದು ಗುಡ್ ಸ್ಕೋರು, ಯಾವುದು ಲೋ ಸ್ಕೋರು, ಯಾವ ಸ್ಕೋರು ಗುಡ್ಡು, ಯಾವ ಸ್ಕೋರು ಡೇಂಜರು, ಹೇಗೆ ಸ್ಕೋರ್ ಮಾಡ್ಬೋದು, ಹೇಗೆ ಅತಿ ಹೆಚ್ಚು ಸ್ಕೋರ್ ಮಾಡಬೇಕು, ಇದ್ರ ಬಗ್ಗೆ ಒಂದು ಶಾರ್ಟಾಗಿ ಒಂದು ಸಿಂಪಲ್ಲಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ಇಲ್ಲಿ ಸ್ಕೋರ್ಗಳಲ್ಲಿ ಗುಡ್ಡು ಬ್ಯಾಡ್ ಸ್ಕೋರ್ ಯಾವುದೂ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡು, ಟ್ಯಾಲೆಂಟು ಪ್ಲಸ್ ಲಕ್ಕು ಕೂಡ ಎರಡೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾಕಂದರೆ ಸಿ ಡಿ ಒಂದು ಟಿಕ್ ಹಾಕೋ ಆಪ್ಷನ್ ಇರೋ ಕಾರಣ ಇಲ್ಲಿ ಹೇಳೋಕ್ಕಾಗೋದಿಲ್ಲ, ಎರಡೂ ಕೂಡ ಇದಾಗುತ್ತೆ. ಇಲ್ಲಿ ಮೊದಲು ಬಂದುಬಿಟ್ಟು ಯಾವ ಸ್ಕೋರ್ ಗುಡ್ಡು, ಯಾವ ಸ್ಕೋರ್ ಡೇಂಜರ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಅರವತ್ತು 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 ಟೋಟಲ್ ನೂರು ಬಂದುಬಿಟ್ಟು 180 ಅಂಕಗಳಿಗೆ ಸಿ ಟಿನ ಬರೀತೀರ. ಈ 180 ಅಂಕಗಳಿಗೆ ಅಲ್ಲಿ ನಿಮ್ಗೆ ಗೊತ್ತಿರೋಗೆ ಒಂದೂವರೆ ಗಂಟೆ ಇರ್ತದೆ. ಅರವತ್ತು ಅಂಕಗಳಿಗೆ ಒಂದು ವಿಷಯದಲ್ಲಿ ಒಂದೂವರೆ ಗಂಟೆ ಇರ್ತದೆ. ಇದು ನಾಟ್ ಈಸಿ, ಈಸಿಯಾಗಿಲ್ಲ ಸಾಲ್ವ್ ಮಾಡೋದು. ಒಂದೂವರೆ ಗಂಟೆಗೆ 60 ಕ್ವೆಶನ್ನ ನೀವು ವಿತ್ ಆನ್ಸರ್ನ ನೀವು ನೀಟಾಗಿ ಟಿಕ್ ಔಟ್ ಮಾಡೋದು ಇಟ್ ಈಸ್ ನಾಟ್ ಈಸಿ. ನೀವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ, ಆಯಿತಾ. ಇದಕ್ಕೆ ತನ್ನದೇ ಆದ ವರ್ಕ್ ಮಾಡಿರಬೇಕಾಗುತ್ತೆ, ತನ್ನದೇ ಆದ ಸ್ಪೀಡ್ ಕೂಡ ಇರಬೇಕಾಗುತ್ತೆ, ನೀವು ಕೆಪಬಿಲಿಟಿ ಇರಬೇಕಾಗುತ್ತೆ. ಒಂದು ನಿಮಿಷದಲ್ಲಿ ಒಂದು ಕ್ವೆಶನ್ನ ಸಾಲ್ವ್ ಮಾಡೋ ಕೆಪಬಿಲಿಟಿ ಇರಬೇಕಾಗುತ್ತೆ. ಅದು ಸುಲಭವಾಗಿಲ್ಲ. ಇದು ಡಿಪೆಂಡ್ಸ್ ಆನ್ ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಟ್ಯಾಲೆಂಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸಮ್ಟೈಮ್ಸ್ ಮೇ ಬಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಲಕ್ ಮೇಲೆ ಕೂಡ ಬೇಕಾ ಬಿಟ್ಟು ಟಿಕ್ ಹಾಕಿರೋ ಕಾರಣ ಲಕ್ ಮೇಲೆ ಕೂಡ ಒಳ್ಳೆಯ ಸ್ಕೋರ್ ಬಿಡುವ ಸಾಧ್ಯತೆ ಇದೆ. ಬಟ್ ಈ ಲಕ್ನ ನಂಬ್ಕೊಂಡು ವಿದ್ಯಾರ್ಥಿಗಳು ಹೋಗೋದ್ರೆ ನಿಮಗೆ ಖಂಡಿತ ಇದು ಎಲ್ಲ ಟೈಮು ನಿಮಗೆ ವರ್ಕೌಟ್ ಆಗೋದಿಲ್ಲ. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಟಾರ್ಗೆಟ್ ಮಾಡೋಕ್ಕಾಗಿರೋದು ವರ್ಲ್ಡ್ ಪೇಪರ್ಸ್ನ ಟ್ರೈ ಮಾಡಿ, ವರ್ಲ್ಡ್ ಪೇಪರ್ಸ್ ಆನ್ಸರ್ನ ನೋಡಿ ಅಲ್ಲಿ ಯಾವ ರೀತಿ ಲಿಂಕ್ ಆಗುತ್ತೆ, ಕ್ವಶನ್ಗೂ ಕೊಟ್ಟಿರೋ ಆಪ್ಷನ್ಗೂ ಯಾವ ರೀತಿ ಲಿಂಕೇಜ್ ಆಗುತ್ತೆ ಅದೊಂದು ಸ್ವಲ್ಪ ಒಂದ್ಸಲಿ ನೋಟ್ ಅನ್ನು ಮಾಡ್ಕೊಳ್ಳಿ, ನಿಮಗೆ ಒಂದೊಂದು ಐಡಿಯಾ ಬರುತ್ತೆ ಯಾವ ಕ್ವಶನ್ಗೆ ಯಾವ ಇದು ಅಂತ. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ವಿದ್ಯಾರ್ಥಿಗಳು ನೀವು 180 ಅವರೊಂದು ನೀವು ಒಂದು 50 ಅಂಕಗಳನ್ನು ಪಡ್ಕೊಂಡ್ರೆ 180 ಅದು ಅಂದರೆ ನೀವು 180 ಅಥವಾ 240 ನೀವು ಅರೌಂಡ್ ನೀವು 50-70 ಅಂಕಗಳು 50-60 ಅಂಕಗಳನ್ನ ಪಡ್ಕೊಂಡ್ರೆ ಅರೌಂಡ್ ನಿಮ್ಮ ರ್ಯಾಂಕಿಂಗ್ 50,000-80,000 ನಿಮಗೆ ವೇರಿ ಆಗ್ತಾ ಹೋಗ್ತದೆ. ಇಟ್ ಡಿಪೆಂಡ್ ಆಗುತ್ತೆ ನಿಮ್ಮ ಪೇಪರು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಇಟ್ಸ್ ಡಿಪೆಂಡ್ ಆಗಿರುತ್ತೆ ನಿಮ್ಮ ಪೇಪರ್ ಯಾವ ರೀತಿ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗುಡ್ ಸ್ಕೋರ್ ಬ್ಯಾಡ್ ಸ್ಕೋರ್ ಏನು ಯಾವ ಇರೋದಿಲ್ಲ. ಇಲ್ಲಿ ಮೇಯ್ನಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಏನಂದರೆ ನಿಮ್ಮ ಒಂದು ಸ್ಪೀಡ್ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಬೇಗ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ನೀವು ಜಸ್ಟ್ ವರ್ಲ್ಡ್ ಪೇಪರ್ಸ್ನ ರೆಫರೆನ್ಸ್ ಮಾಡಿ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ನಿಮಗೆ ಜಸ್ಟ್ ಒಂದು ಐಡಿಯಾ ಬರುತ್ತೆ. ನಿಮ್ಮದೇ ಆದ ಒಂದು ಟೈಮ್ ನಡ್ಕೊಂಡು ನೀವು ನಿಮ್ಮ ಕೆಪಾಸಿಟಿ ಏನು, ನೀವು ಇರೋ 80 ನಿಮಿಷದಲ್ಲಿ ನೀವು 60 ಕ್ವೆಶನ್ಗೆ ಹೇಗೆ ನೀವು ಕ್ಯಾಪಬಲ್ ಆಗಿ ಆನ್ಸರ್ನ ಮಾಡ್ತೀರಾ ಅದು ಮೇಯ್ನಾಗಿ ಬೇಕಾಗುತ್ತೆ. ಟೋಟಲ್ ಬಂದುಬಿಟ್ಟು 240 ಅಥವಾ 180 ಬರೆಯುವ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇದು ಬಂದುಬಿಟ್ಟು ನಿಮ್ಮ ಡಿಪೆಂಡ್ಸ್ ಆನ್ ನಿಮ್ಮ ಕಾನ್ಫಿಡೆನ್ಸ್ ಲಕ್ ಎಲ್ಲ ಕೂಡ ಇರ್ತದೆ. ಇದು ಇವತ್ತಿನ